ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸುತ್ತಿದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ ಅನ್ನುವಂತಹ ಮಾತನ್ನ ಈಶ್ವರಪ್ಪನವರು ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿದ್ದರೆ ಮಾತಾಡಿಸ್ತಾ ಹೋಗ್ತಾನೆ ಸರ್. ಅವರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅನ್ನೋ ಮಾತು ಹೇಳಿದ್ದಾರೆ ಸರ್. ರಾಜೀನಾಮೆ ನೀವು ಕೊಡಿಸಬೇಕಮ್ಮ, ಪ್ರಜಾಪ್ರಭುತ್ವದ ನೀವು ಒಂದು ಭಾಗ ನೋಡಿ. ಎದುರುಗಡೆ ನ್ಯಾಯಾಂಗ ಇದೆ, ಇಲ್ಲಿ ಕಾರ್ಯ, ಇಲ್ಲಿ ಶಾಸಕಾಂಗ ಇದೆ, ನೀವು ಪತ್ರಿಕಾರಂಗ, ನೀವೆಲ್ಲ ಸೇರಿ ನಮ್ಮ ಜೊತೆ ನಾವು ಮಾಡ್ತಾ ಇರೋ ಹೋರಾಟ ಸರಿನಾ ಇಲ್ಲೋ ಅಂತ ನೀವೇ ಹೇಳಿಬಿಟ್ಟು ನೀವೇ ರಾಜೀನಾಮೆ ಕೊಡಿಸ್ಬೇಕು. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತದೆ. ನೀವೆಲ್ಲ ಈ ವಿಚಾರವನ್ನು ಎಷ್ಟು, ಎಂಥ ಪಾಪ ಹೆಣ್ಮಗಳಿಗೆ ಎಷ್ಟು ಅನ್ಯಾಗಿದೆ, ಎಂಥ ಭ್ರಷ್ಟಾಚಾರ ಇದೆ, ಕೆಂಪಣ್ಣ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಇದು ರಾಜೀನಾಮೆ ಫಸ್ಟು ಬಂಧಿಸಬೇಕು, ಅವ್ರ ಮೇಲೆ ಇದನ್ನು ಕರಪ್ಷನ್ ಕೇಸು ರಿಜಿಸ್ಟರ್ ಆಗಬೇಕು, ಬಂಧಿಸಬೇಕು, ಆಮೇಲೆ ರಾಜೀನಾಮೆ ವಿಚಾರ. ಸರ್, ಇವತ್ತು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿ ಆಗಿರುತ್ತೆ ಸರ್ ಅಹೋರಾತ್ರಿ ಧರಣಿ? ಏನಿಲ್ಲ, ಬಾಗ್ಲಲ್ಲಿ ಕೂತಿದ್ದೀವಿ, ವಿಧಾನಸೌಧದ ಬಾಗ್ಲಲ್ಲಿ ಕೂತಿದ್ದೀವಿ, ಇಲ್ಲೇ ಇರ್ತೀವಿ, ಇಲ್ಲೇ ಮಲಗ್ತೀವಿ, ಇಲ್ಲೇ ಹೇಳ್ತೀವಿ, ಇಲ್ಲೇ ಹೋರಾಟ ಮಾಡ್ತೀವಿ, ಆಮೇಲೆ ಮುಂದೆ ಮುಕ್ಕಿದಲ್ಲ ನಾಳೆ. ಸರ್, ಈಗ ಸರ್ಕಾರ ಅವರ ಬೆನ್ನಿಗೆ ನಿಂತಿದೆ, ನಾಯಕರುಗಳೆಲ್ಲ ಈಶ್ವರಪ್ಪನ ಬೆನ್ನಿಗೆ ನಿಂತು ಅವರು ರಾಜೀನಾಮೆ ಕೊಡುವಂತಹದ್ದು ಯಾವುದೇ ಪ್ರಮೇಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ಮುತ್ತು ರತ್ನಗಳೆಲ್ಲ ಮಡಿಕೊಳ್ಳಿ ಅವರು. ಸರ್, ಮತ್ತೊಂದು ವಿಚಾರ, ಜಾರಕಿಹೊಳಿ ಅವರು ಅಲ್ಲಿ ಮಹಾನಾಯಕನ ಮನೆಯಲ್ಲಿ ಏನೇನು ನಡೀತು, ಯಾವ ರೀತಿ ಆಗಿತ್ತು ಅನ್ನುವಂತಹ ಒಂದಿಷ್ಟು, ಅಂದ್ರೆ ಡ್ರಾಫ್ಟ್ ರೆಡಿ ಆಗಿದ್ದು ಕೂಡ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ, ಅಂದ್ರೆ ಮೋದಿಗೆ ಪತ್ರ ಬರೆಯುವಂತಹ ಡ್ರಾಫ್ಟ್ ಏನಿದೆ ಅದು ರೆಡಿ ಆಗಿದ್ದು ಮುಖಂಡರ ಮನೆಯಲ್ಲಿ ಅನ್ನೋ ಮಾತನ್ನ ಹೇಳಿದ್ರು. ಮಹಾನಾಯಕ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತು. ಅವರು ರಾಜೀನಾಮೆ ಕೊಡೋ ತನಕ ನಾವು ಅಹೋರಾತ್ರಿ ಧರಣಿಯನ್ನ ಬಿಡೋದಿಲ್ಲ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾಮನ್ ಬಾಲು ಜೊತೆ ದೀಪಕ್ ಕೂಡ ಕಸ್ತೂರಿ ನ್ಯೂಸ್ 24 ಬೆಂಗಳೂರು.